ಇನ್ನು ಧನುರಾಶಿ, ಧನುರಾಶಿಯವ್ರಿಗೆ ಏನಪ್ಪ ಅಂತಂದರೆ ನೀವು ನಾಮಿನೇಟೆಡ್ ಪೋಸ್ಟ್ಗಳಿಗೆ ಸೆಲೆಕ್ಟ್ ಆಗುವಂಥ ಅವಕಾಶ ಇರುತ್ತೆ. ಕೆಲವು ಸತಿ ನಾವು ಎಕ್ಸಿಕ್ಯೂಟಿವ್ ಪೋಸ್ಟ್ಗೆ ಹೋಗಬೇಕಾಗುತ್ತೆ, ಆದರೆ ಕೆಲವು ಸಲ ಈ ನಾಮಿನೇಟೆಡ್ ಪೋಸ್ಟ್ ಅಂದರೆ ಪೋಸ್ಟನ್ನು ಡಮ್ಮಿ ಅಂತ ಅನ್ಸೋದು ಕೂಡ ಅದಕ್ಕೆ ಅದರದೇ ಆದಂಥ ಗೌರವ ಸ್ಥಾನ ಮಾನ ಇರುತ್ತೆ. ಹಾಗಾಗಿ ಈಗ ಸ್ವಲ್ಪ ಸರ್ಕಾರದ ಲೆವೆಲಲ್ಲಿ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ರೀತಿ ರೆಫರ್ಡ್ ಅಥವಾ ರೆಫರೆನ್ಸ್ ಮೇಲೆ ಹೋಗುವಂಥ ಒಂದು ಅವಕಾಶ ನಿಮಗಿರೋದ್ರಿಂದ ಧನುರಾಶಿಯವರು ರಹಸ್ಯವಾಗಿ ನಿಮ್ಮ ಕಾರ್ಯಾಚರಣೆಯನ್ನು ಮಾಡಬೇಕಾಗುತ್ತೆ. ಕೆಲವರು ಮಾರ್ಗದರ್ಶನ ತಗೊಂಡು ಮುಂದಿನ ದಿನಗಳಲ್ಲಿ ನಿಮಗೆ ಸ್ಥಾನ ಮಾನ ಗೌರವ ಸಿಗುವಂಥದ್ದು ಬಹಳಷ್ಟು ಇರೋದರಿಂದ ಈಗ ಪ್ರಯತ್ನ ಮಾಡಿ ನೋಡಿ. ಎಲ್ರಿಗೂ ತೆಂಗಿನಕಾಯಿ ಬೇಕು ಅಂತ ಇಷ್ಟ, ಆದರೆ ತೆಂಗಿನಕಾಯಿ ಬೇಕು ಅಂದಾಗ ತೆಂಗಿನ ಮರ ಹಾಕೋದಲ್ಲ, ನಾವು ತೆಂಗಿನ ಮರವನ್ನು ಹಾಕಿ ಅದಕ್ಕೆ ಚೆನ್ನಾಗಿ ಪಾಲನೆ ಪೋಷಣೆ ಮಾಡಿದ್ರೆ ಅದು ಸರಿಯಾದ ಸಮಯದಲ್ಲಿ ನಮಗೆ ಫಲ ಕೊಡುತ್ತೆ. ಈಗ ಧನುರಾಶಿಯವರಿಗೆ ಒಂದು ಸಾಧನೆಯ ಸಮಯ, ಅಂದರೆ ಸಾಧನೆ ಮಾಡ್ತಾ ಹೋಗಿ ನಿಮಗೆ ಅದರ ಫಲ ಸಿಗುತ್ತೆ. ಇನ್ನೇನು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಸಮಸ್ಯೆ ಅಂತಂದರೆ ನಿಮಗಿರುವಂಥದ್ದು ಏನು ಅಂತಂದರೆ ನಿಮ್ಮ ಒಂದು ಸ್ವಲ್ಪ ಸುತ್ತಮುತ್ತಲು ಇರುವಂಥ ಹೆಣ್ಮಕ್ಳಿಗೆ ಕೆಲವು ಸಮಸ್ಯೆಗಳು ಬರಬಹುದು, ಆದರೆ ಎಲ್ಲ ಸಮಸ್ಯೆಗೂ ನೀವು ತಲೆ ಕೊಡೋ ಅವಶ್ಯಕತೆ ಇಲ್ಲ. ಕೆಲವು ಸಮಸ್ಯೆಗಳು ಉದಾಹರಣೆಗೆ ಯಾರೋ ಒಬ್ರಿಗೆ ಡೈವರ್ಸ್ ಆಯಿತು ಅಂತ ತಿಳ್ಕೊಳ್ಳಿ, ಅದಕ್ಕೆ ನೀವು ಕಾರಣ ಅಲ್ಲ, ಅದು ಅವರ ಸ್ವಯಂಕೃತ ಅಥವಾ ಅವರ ಹಣೆ ಬರದಲ್ಲಿ ಇರುವಂಥದ್ದು, ಬೇರೆಯವ್ರ ಹಣೆ ಬರನ ನೀವು ಬರೆಯೋದಕ್ಕೆ ಹೋಗಬೇಡಿ. ಮತ್ತು ಯಾರಿಗೂ ಯಾವುದೇ ರೀತಿಯಲ್ಲೂ ಅಯ್ಯೋ ಪಾಪ ಅಂತ ಹೇಳಿ ನೀವು ಸಮಸ್ಯೆಗೆ ಸಿಕ್ಕಾಕೋಬೇಡಿ. ಯಾಕಂದರೆ ಧನುರಾಶಿಯವ್ರಿಗೆ ಬೇರೆಯವರ ಸಮಸ್ಯೆಯಲ್ಲಿ ಟ್ರ್ಯಾಪ್ ಆಗುವಂಥ ಅವಕಾಶ ಇರುತ್ತೆ. ಹಾಗಾಗಿ ಧನುರಾಶಿಯವರು ನೀವು ನಿಮ್ಮ ಯಶಸ್ಸು ಕಡೆ ಮಾತ್ರ ಗಮನಿಸಿ, ಮತ್ತು ನಿಮಗೆ ಪ್ರೀತಿ ಪಾತ್ರರು ಅಂದರೆ ಯಾರು ನಿಮಗೆ ನಿಸ್ವಾರ್ಥವಾಗಿ ನಿಮಗೆ ಗೌರವ ಕೊಟ್ಟು ನಿಸ್ವಾರ್ಥವಾಗಿ ನಿಮ್ಮೊಂದಿಗೆ ಪ್ರೀತಿಯಿಂದ ಇರ್ತಾರೋ ಅವ್ರಿಗೆ ಮಾತ್ರ ನೀವು ಆದ್ಯತೆ ಕೊಡಬೇಕು. ಎಲ್ಲರಿಗೂ ಅವಕಾಶ ಕೊಡೋಕ್ಕೋದ್ರೆ ಅಥವಾ ಎಲ್ಲರಿಗೂ ಎಲ್ಲರಿಗೂ ಸಮಪಾಲು ಎಲ್ಲರಿಗೂ ಸಮಬಾಳು ಎಲ್ಲರನ್ನೂ ಒಂದೇ ಥರ ನೋಡ್ತೀನಿ ಅಂದರೆ ಅದೇ ನಿಮಗೆ ದೊಡ್ಡ ಟ್ರ್ಯಾಪ್ ಆಗಿ ಸಮಸ್ಯೆಗೆ ದಾರಿಯಾಗುತ್ತೆ. ಇದು ಧನುರಾಶಿಯವರು. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.